ಆತ್ಮೀಯ ರೈತ ಬಂಧುವರಿಗೆ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ನಾವು ಅಡಿಕೆ ತೋಟಗಳಲ್ಲಿ ಬೇಸಿಗೆ ತಿಂಗಳಲ್ಲಿ ಕಾಣ್ತಕ್ಕಂಥ ಒಂದು ಪ್ರಮುಖ ಕೀಟಗಳ ಬಗ್ಗೆ ಒಂದು ಮಾಹಿತಿಯನ್ನು ನಾವು ಪಡೆದುಕೊಳ್ಳೋಣ. ಸಾಮಾನ್ಯವಾಗಿ ರೈತ ಬಾಂಧವರೇ, ಇವತ್ತು ಈ ಅಡಿಕೆ ತೋಟಗಳನ್ನು ಬೇಸಿಗೆ ಸಮಯಗಳಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ರಸ ಇರತಕ್ಕಂಥ ಒಂದು ಕೀಟಗಳ ಬಾಧೆ ಜಾಸ್ತಿ ಬರ್ತಾ ಇದೆ. ಅದರಲ್ಲೂ ಸಹ ನಮ್ಮ ಒಟ್ಟಾರೆ ವಿಸ್ತೀರ್ಣ ತೆಗೆದುಕೊಂಡ್ರೆ ಸುಮಾರು 30-35% ಏನು ಏರಿಯಾ ಇದೆ ಆ ಏರಿಯಾದಲ್ಲಿ, ಅದರಲ್ಲೂ ಸಹ ಸಣ್ಣ ಸಸಿ ಗಿಡಗಳಲ್ಲಿ ನಮಗೆ ಈ ರೀತಿಯ ಒಂದು ರಸ ಹೀರುವ ಕೀಟಗಳ ಒಂದು ಬಾಧೆ ಕಂಡು ಬರ್ತಾ ಇದೆ. ಭಾಳಷ್ಟು ಜನ ರೈತ ಬಾಂಧವರು ಏನು ತಿಳ್ಕೊಂಡಿದ್ದಾರಪ್ಪ ಅಂತೇಳಿದ್ರೆ, ನಮಗೆ ಈ ಒಂದು ಬೇಸಿಗೆ ತಿಂಗಳುಗಳಲ್ಲಿ ನಮಗೆ ಚಳಿಗಾಲ ಮುಗಿದು ಮತ್ತೆ ಬೇಸಿಗೆ ಬರೋದರಿಂದ ಅದರಲ್ಲಿ ಪೋಷಕಾಂಶದ ಕೊರತೆ ಇರುತ್ತೆ, ಹಾಗಾಗಿ ಗಿಡಗಳು ಬೆಳ್ಳಗಾಗ್ತಾ ಇದ್ದಾವೆ ಅಥವಾ ಗರಿಗಳು ಸುಡ್ತಾ ಇದ್ದಾವೆ. ಬೇಸಿಗೆಯಿಂದ ಅವು ಆ ಬಿಸಿಲಿನ ಶಾಖಕ್ಕೆ ಗರಿಗಳು ಸುಟ್ಟು ಹೋಗ್ತಾ ಇದ್ದಾವೆ ಅಂಥೇಳಿ ಭಾವನೆಯನ್ನು ವ್ಯಕ್ತಪಡಿಸಿರ್ತಾರೆ. ಆದರೆ ಇಲ್ಲಿ ನಡೀತಾ ಇರತಕ್ಕಂಥ ಒಂದು ಕ್ರಿಯೆಯೇ ಬೇರೆ. ಏನಪ್ಪ ಅಂತಂದರೆ, ಈ ಒಂದು ತೋಟಗಳಲ್ಲಿ ಆಂತರಿಕ ಉಷ್ಣಾಂಶ ಹೆಚ್ಚಾದಂಥ ಸಂದರ್ಭದಲ್ಲಿ, ಅಂದರೆ ಬೇಸಿಗೆ ತಿಂಗಳುಗಳಲ್ಲಿ ನಾವು ತೋಟವನ್ನು ಸ್ವಚ್ಛವಾಗಿಟ್ಟಂಥ ಸಂದರ್ಭದಲ್ಲಿ ಆಂತರಿಕ ಉಷ್ಣಾಂಶ ಜಾಸ್ತಿ ಆಗ್ತದೆ. ಆ ಆಂತರಿಕ ಉಷ್ಣಾಂಶ ಜಾಸ್ತಿ ಆದಂಥ ಸಂದರ್ಭದಲ್ಲಿ ನಮಗೆ ರಸ ಹೀರ್ತಕ್ಕಂಥ ಕೀಟಗಳ ಒಂದು ಬಾಧೆ ಜಾಸ್ತಿ ಆಗುತ್ತೆ. ಸೊ ಇದರಿಂದ ನಮಗೇನಪ್ಪ ಅಂತಂದರೆ, ಗಿಡದ ಒಂದು ಬೆಳವಣಿಗೆಯ ಮೇಲೆ ಕುಂಠಿತವಾಗುವಂಥ ಪರಿಣಾಮ ಬೀಳುತ್ತದೆ. ಸೊ ಈ ರಸ ಹೀರ್ತಕ್ಕಂಥ ಕೀಟಗಳೇನಿದ್ದಾವೆ, ಅದರಲ್ಲಿ ಕೆಂಪು ನುಸಿ ಇರ್ಬೋದು ಅಥವಾ ಬಿಳಿ ನುಸಿ ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ಬಿಳಿ ನುಸಿ ಹೆಚ್ಚಿನ ಹಾನಿಯನ್ನು ನಮ್ಮ ದಾವಣಗೆರೆ ಮತ್ತು ಮಧ್ಯ ಕರ್ನಾಟಕ ಭಾಗದ ವಿವಿಧ ಜಿಲ್ಲೆಗಳ ಒಂದು ಅಡಿಕೆ ತೋಟಗಳಲ್ಲಿ ನಾವು ಕಾಣ್ತಾ ಇರೋದನ್ನು ನಾವು ನೋಡಿದ್ದೇವೆ. ಸೊ ಇದು ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಅಥವಾ ಕಣ್ಣಿಗೆ ಸೂಕ್ಷ್ಮವಾಗಿ ಕಾಣ್ತಕ್ಕಂಥ ಒಂದು ಎರಡು ಕೀಟಗಳು ಇವು. ಅದರಲ್ಲಿ ಒಂದು ಕೆಂಪು ನುಸಿ ಮತ್ತು ಇನ್ನೊಂದು ಬಿಳಿ ನುಸಿ ಅಂತಕ್ಕಂಥದ್ದು. ಸೊ ಇವು ಎಲೆಯ ಕೆಳಭಾಗದಲ್ಲಿ ವಾಸ ಮಾಡ್ತವೆ, ಎಲೆಯ ಕೆಳಭಾಗದಲ್ಲಿ ವಾಸ ಮಾಡಿ ರಸವನ್ನು ಹೀರ್ತಾ ಹೋಗ್ತವೆ. ಯಾವಾಗ ಇವು ರಸವನ್ನು ಹೀರ್ತಾ ಹೋಗ್ತವೆ ಆವಾಗ ಗರಿಗಳಲ್ಲಿ ಪತ್ರ ಹರಿತು ಅಂತ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಮತ್ತು ಗಿಡಗಳು ಕಾಲಕ್ರಮೇಣವಾಗಿ ಬಿಳಿ ಬಣ್ಣಕ್ಕೆ ತಿರುಗ್ತದೆ. ಬಿಳಿ ಬಣ್ಣಕ್ಕೆ ತಿರುಗಿದಂಥ ಗಿಡಗಳು ಮತ್ತು ಮುಂದಿನ ಒಂದು ಹಂತದಲ್ಲಿ ಈ ಗರಿಗಳು ಸುಟ್ಟಂತೆ ಭಾವಿಸ್ತಾ ಹೋಗ್ತದೆ. ಸೊ ಇದಕ್ಕೆ ನಮ್ಮ ರೈತ ಬಾಂಧವರು ಇದನ್ನು ಬಹಳ ವೈಜ್ಞಾನಿಕವಾಗಿ ಇದನ್ನು ಹತೋಟಿ ಮಾಡಿದ್ರೆ ಮಾತ್ರ ಈ ಒಂದು ನುಸಿಯ ಒಂದು ಹಾವಳಿಯನ್ನು ನಾವು ಕಡಿಮೆ ಮಾಡ್ಬೋದು. ಸೊ ಇದರ ಬಾಧೆ ಇನ್ನೂ ತೀವ್ರವಾದಲ್ಲಿ ಅಥವಾ ಹೆಚ್ಚಾದಲ್ಲಿ ಬೇಸಿಗೆ ತಿಂಗಳುಗಳಲ್ಲಿ ಗಿಡದ ಒಂದು ಸಂಪೂರ್ಣವಾಗಿ ಗಿಡದ ಒಂದು ಬೆಳವಣಿಗೆ ಕುಂಠಿತ ಆಗ್ತದೆ. ಸೊ ಅದರಿಂದ ಗಿಡದ ಒಂದು ನಿರೋಧಕ ಶಕ್ತಿ ಅಂತಕ್ಕಂಥದ್ದು ಕುಂದಿ ಹೋಗ್ಬಿಟ್ಟು ನಮಗೆ ಅದರ ಒಂದು ಬೆಳವಣಿಗೆಯು ನಮಗೆ ನಿಧಾನವಾಗಿ ಆಗ್ತದೆ. ಸೊ ಹಾಗಾಗಿ ಇದರ ಒಂದು ವೈಜ್ಞಾನಿಕ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಅಂಶ. ಆ ವೈಜ್ಞಾನಿಕ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂಥೇಳಿ ನನ್ನ ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಟಿಜಿ ಅವರು ಈ ಮುಂದಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡಲಿದ್ದಾರೆ. ಧನ್ಯವಾದಗಳು. ಎಲ್ರಿಗೂ ನಮಸ್ತೆ. ಇತ್ತೀಚಿನ ಒಂದು ದಿನಗಳಲ್ಲಿ ಯಾರು ಈ ಸಸಿ ಅಡಿಕೆ ತೋಟಗಳಲ್ಲಿ ಈ ಬೇಸಿಗೆಯಲ್ಲಿ ಒಂದು ಪ್ರಮುಖವಾದಂತಹ ಒಂದು ಕೀಟಬಾಧೆಯನ್ನು ನಾವು ಕಾಣ್ತಾ ಇದ್ದೇವೆ, ಅದರಲ್ಲಿ ಪ್ರಮುಖವಾಗಿ ಈ ನುಸಿ ಅಂತ ಏನು ಕರಿತೀವಿ ಅದರ ಒಂದು ಬಾಧೆ ನಮ್ಮ ದಾವಣಗೆರೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಕಾಣ್ತಕ್ಕಂಥದ್ದು. ಪ್ರಮುಖವಾಗಿ ನುಸಿ ಬರ್ತಕ್ಕಂಥದ್ದು ಬೇಸಿಗೆ ಕಾಲದಲ್ಲಿ ಯಾವಾಗ ವಾತಾವರಣದಲ್ಲಿ ಒಂದು ಉಷ್ಣಾಂಶ ಜಾಸ್ತಿ ಆಗುತ್ತೆ, ಸೊ ಅಂತಹ ಸಂದರ್ಭದಲ್ಲಿ ಈ ಒಂದು ನುಸಿಯ ಬಾಧೆ ತೀವ್ರಕರವಾಗಿರುತ್ತೆ. ಅದು ಕೂಡ ಇದರ ಬಾಧೆ ಒಂದು ಯಾವ ಸಸಿ ತೋಟಗಳಿಂದ 5 ವರ್ಷದಿನ ಒಳಗಿನ ತೋಟದಲ್ಲಿ ಒಂದು ಬೇಸಿಗೆ ಈ ಒಂದು ಕಾಲದಲ್ಲಿ ಇದರ ಬಾಧೆ ಜಾಸ್ತಿ ಆಗಿಬಿಟ್ಟು ಒಂದು ಗಿಡದ ಒಂದು ಬೆಳವಣಿಗೆ ಗಣನೀಯವಾಗಿ ಕುಂಠಿತವಾಗುವಂಥದ್ದನ್ನು ನಾವು ಗಮನಿಸ್ಬೋದು. ಮುಂಚೆ ಎಲ್ಲ ಈಗ ರೈತರಿಗೆಲ್ಲ ಈ ರೆಡ್ ಮೈಟ್ಸ್ ಬಗ್ಗೆ, ಏನು ಕೆಂಪು ನುಸಿ ಇದೆ ಇದ್ರ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಅರಿವು ಇದೆ. ನಾವು ಸಿಂಪಲ್ಲಾಗಿ ನಾವು ರೈತರಿಗೆ ಹೇಳೋದೆ ಆ ರೀತಿ ಅಂತಂದರೆ, ಎಲೆಯ ಕೆಳಭಾಗದಲ್ಲಿ ಮುಟ್ಟಿ ನೀವು ಈ ರೀತಿ ನಾವು ಕೈಯನ್ನು ನೋಡ್ಕೊಂಡಾಗ ಕೆಂಪು ಆಗಿರುತ್ತೆ, ಏನೋ ನಾವು ರಕ್ತದ ಕಲೆಯ ರೀತಿಯಲ್ಲಿ ಆಗಿರುತ್ತೆ. ಇದ್ರ ಬಗ್ಗೆ ಎಲ್ಲ ರೈತರಿಗೂ ಕೂಡ ಒಂದು ಉತ್ತಮವಾದಂಥ ಒಂದು ಅರಿವು ಕೂಡ, ಮೆಜಾರಿಟಿ ರೈತರಿಗೆ ಇದ್ರ ಬಗ್ಗೆ ಒಂದು ಅರಿವು ಇದೆ. ಆದರೆ ನಮ್ಮ ದಾವಣಗೆರೆ ಭಾಗದಲ್ಲಿ ಇತ್ತೀಚೆಗೆ ಬಿಳಿ ನುಸಿ, ಏನು ವೈಟ್ ಮೈಟ್ಸ್ ಅಂತ ಕರಿತೀವಿ, ಇದು ಓಲಿಗೊನಕಸ್ ಅಂತ ಒಂದು ಗುಂಪಿಗೆ ಸೇರಿರ್ತಕ್ಕಂತಹ ಒಂದು ಈ ಒಂದು ನುಸಿ, ಇದರ ಬಾಧೆ ಇನ್ನು ಕೂಡ ನಮಗೆ ಹೆಚ್ಚು ಹೆಚ್ಚಾಗಿ ಕಾಣ್ತಾ ಇದೆ. ನಾವು ಒಂದು ಹಂಗೆ ಒಂದು ಅಂಶದ ಬಗ್ಗೆ ಹೇಳೋದಾದರೆ, ಸುಮಾರು ಈ ಒಂದು ಬಿಳಿ ನುಸಿಯ ಬಾಧೆ ಒಂದು 60-70% ಕಾಣ್ತಾ ಇದ್ದೀವಿ ಸಸಿ ಗಿಡಗಳಲ್ಲಿ. ಇನ್ನು ಒಂದು 30-40% ನಮಗೆ ಈ ಒಂದು ಕೆಂಪು ನುಸಿಯ ಬಾಧೆ ಕಾಣ್ತಾ ಇದೆ. ಸೊ ಹಂಗಾಗಿ ಈ ಬಿಳಿ ನುಸಿ ಬಂದಿರೋದ್ರಿಂದ ರೈತರಲ್ಲಿ ಒಂದು ಅರಿವಿನ ಕೊರತೆ ಏನಿದೆ ಅಂತಂದರೆ, ಗಿಡವನ್ನು ನಾವು ಈ ಒಂದು ಎಲೆಯ ಕೆಳಭಾಗ ಮುಟ್ಟಿ ನೋಡಿದಾಗ ನಮಗೆ ಕೆಂಪು ಆಗೋದಿಲ್ಲ ಅನ್ನೋ ಒಂದು ಭಾವನೆ ಇದೆ.
ಈ ಬಿಳಿ ನುಸಿ ಬಂದಂತಹ ಒಂದು ಗಿಡದಲ್ಲಿ ಖಂಡಿತವಾಗಲೂ ಕೂಡ ಆ ರೀತಿ ಕೆಂಪುಗೆ ಒಂದು ಕಲೆ ಏನಾಗ್ತಾ ಇತ್ತು ಆ ರೀತಿ ಆಗೋದಿಲ್ಲ. ಸೊ ಇದು ಒಂದು ಈ ಒಂದು ಬಿಳಿ ನುಸಿಯ ಒಂದು ಲಕ್ಷಣ. ಪ್ರಮುಖವಾಗಿ ರೈತರು ಇದನ್ನು ಈ ಒಂದು ಹಾನಿಯ ಲಕ್ಷಣಗಳನ್ನು ಯಾವ ರೀತಿ ಗುರುತಿಸ್ಬೇಕಪ್ಪ ಅಂತಂದರೆ, ಎಲೆಯ ಒಂದು ತುದಿಯ ಭಾಗದಿಂದ ಗರಿಗಳು ಒಣಗ್ತಾ ಬರ್ತವೆ. ಆಮೇಲೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ನಮಗೆ ಬಲೆ ಕಟ್ಟಿರ್ತಕ್ಕಂಥದ್ದು ಕಾಣುತ್ತೆ. ಎರಡು ನುಸಿಲು ಕೂಡ ಈ ಬಲೆ ರೀತಿ ವೆಬ್ಬಿಂಗ್ ಅಂತ ಏನು ಕರಿತೀವಿ ಅದು ಸ್ವಲ್ಪ ಕಣ್ಣಿಗೆ ಕಾಣುತ್ತೆ. ಇನ್ನು ಸೂರ್ಯನಿಗೆ ಒಂದು ಬೆಳಕಿಗೆ ಒಂದು ಎಲೆಯನ್ನು ಹಿಡಿದು ನೋಡಿದರೆ ಖಂಡಿತ ನಮಗೆ ಏನು ನುಸಿ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ನುಸಿ ಓಡಾಡ್ತಕ್ಕಂಥದ್ದು ಮತ್ತು ಬಿಳಿ ನುಸಿ ಆದರೂ ಕೂಡ ನಮಗೆ ಅದು ನಮಗೆ ಗೋಚರವಾಗುತ್ತೆ. ಇದು ಇಷ್ಟು ಒಂದು ಇದರ ಒಂದು ಲಕ್ಷಣ. ಇದರದ್ದು ಜೀವಿತಾವಧಿ ನೋಡಿದರೆ, ಇದರ ಲೈಫ್ ಸೈಕಲ್ ನೋಡಿದರೆ ಸುಮಾರು ನಮಗೆ ಒಂದು ನುಸಿ ಒಂದು 10-12 ದಿವಸಗಳ ಕಾಲ ಅದರದ್ದು ಜೀವಿತಾವಧಿ ಇರುತ್ತೆ. ಸೊ ಅಷ್ಟು ಒಳಗನೆ ಅದು ಮೊಟ್ಟೆಯನ್ನು ಇಟ್ಬಿಟ್ಟು ಅದರ ತನ್ನ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ. ಪ್ರಮುಖವಾಗಿ ಈ ಬಿಸಿಲಿದ್ದಾಗ ಯಾಕೆ ಈ ಒಂದು ನುಸಿ ಬಾಧೆ ಹೆಚ್ಚಾಗುತ್ತೆ ಅಂತಂದರೆ, ಈ ಒಂದು ಸಂತಾನೋತ್ಪತ್ತಿಗೆ ಪೂರಕವಾದಂಥ ವಾತಾವರಣ ನಮ್ಮ ಬೇಸಿಗೆ ಕಾಲದಲ್ಲಿ ಆ ನುಸಿಗೆ ಸಿಗುತ್ತೆ. ಜೊತೆಗೆ ಗಿಡಕ್ಕೆ ವಾಟರ್ ಸ್ಟ್ರೆಸ್ ಮತ್ತು ಫಿಸಿಯಾಲಜಿಕಲ್ ಸ್ಟ್ರೆಸ್ ಆಗೋದ್ರಿಂದ ಸೊ ಈ ಒಂದು ಏನು ಒಂದು ಗಿಡದಲ್ಲಿ ಆಗ್ತಕ್ಕಂಥ ಬದಲಾವಣೆ ಏನಿರುತ್ತೆ ಆ ಒಂದು ಬದಲಾವಣೆಯಿಂದ ಈ ಒಂದು ನುಸಿಗಳಿಗೆ ಪೂರಕವಾದಂಥ ಒಂದು ವಾತಾವರಣವನ್ನು ಮಾಡಿಕೊಟ್ಟಂಗೆ ಆಗುತ್ತೆ. ಹಂಗಾಗಿ ನುಸಿಯ ಬಾಧೆ ಒಂದು ಬೇಸಿಗೆ ಕಾಲದಲ್ಲಿ ತೀವ್ರವಾಗಿ ಕಂಡುಬರುತ್ತೆ. ಈಗ ನಾವು ಬಿಳಿ ನುಸಿ ಮತ್ತು ಕೆಂಪು ನುಸಿಯ ಬಗ್ಗೆ ಅದರ ಲಕ್ಷಣಗಳನ್ನು ಹೇಳಿದ್ವಿ. ಇದನ್ನು ಮ್ಯಾನೇಜ್ಮೆಂಟ್ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ಬೋದು ಅನ್ನೋದಾದರೆ, ಸೊ ಮೊದಲನೇದಾಗಿ ರೈತರು ಗಮನಿಸ್ಬೇಕಾದೇನಪ್ಪ ಅಂದರೆ ನೀರಿನ ನಿರ್ವಹಣೆ. ಬೇಸಿಗೆ ಕಾಲದಲ್ಲಿ ತಾವು ಸಮರ್ಪಕವಾಗಿ ನಾವು ನೀರಿನ ನಿರ್ವಹಣೆಯನ್ನು ಮಾಡಿದ್ದೇ ಆದಲ್ಲಿ ಒಂದು ಈ ನುಸಿಯ ಬಾಧೆಯನ್ನು ತಕ್ಕ ಮಟ್ಟಿಗೆ ನಾವು ತಗ್ಗಿಸಬಹುದು. ಅದ್ರ ಜೊತೆಗೆ ಬೇಸಿಗೆ ಕಾಲದಲ್ಲಿ ಉಳುಮೆ ಮಾಡೋದನ್ನು ಕೂಡ ನಾವು ನಿಲ್ಲಿಸಲೇಬೇಕು. ಇದು ಒಂದು ಮೇಜರ್ ಒಂದು ನಿರ್ವಹಣಾ ಕ್ರಮ. ಅದರ ಜೊತೆಗೆ ಬೇಸಿಗೆ ಕಾಲದಲ್ಲಿ ಅದೇ ರೀತಿ ಖಾಲಿ ಬಿಡ ಬದಲಿ ಹೊಲದಲ್ಲಿ ನಾವು ಅಂತರ ಬೆಳೆಯಾಗಿ ಯಾವುದಾದ್ರೂ ಒಂದು ಬೆಳೆಯನ್ನು ಬೆಳೆದಿದೆ ಆದರೆ ಅದರ ಉಷ್ಣಾಂಶ ಕಡಿಮೆ ಆಗಿಬಿಟ್ಟು ನಮಗೆ ಈ ಒಂದು ನುಸಿಯನ್ನು ನಿರ್ವಹಣೆಯನ್ನು ಮಾಡ್ಬೋದು. ಅದರ ಜೊತೆಗೆ ಸಿಂಪರಣೆಯಾಗಿ ನಮಗೆ ಈ ಒಂದು ನುಸಿ ನಾಶಕಗಳು ಅಂತೇಳಿ ಒಂದು ಗುಂಪಿನ ಈ ಒಂದು ಕೀಟನಾಶಕಗಳಿದ್ದಾವೆ. ಸೊ ಅದರಲ್ಲಿ ಪ್ರಮುಖವಾಗಿ ನುಸಿನಾಶಕಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ನಾವು ಎಕ್ಸಿಥೈಜಾಕ್ಸ್ ಅಂತ ಏನು ಕರಿತೀವಿ. ಸೊ ಅದರನ್ನು 1.5 ml, 1 ಲೀಟ್ರಿಗೆ 1.5 ml ಅನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಎಲೆಯ ಕೆಳಭಾಗ ಮತ್ತು ಮೇಲ್ಭಾಗಕ್ಕೆ ಸಿಂಪರಣೆ ಮಾಡಿದ್ದೆ ಅದರಲ್ಲಿ ಇದನ್ನು ನಿರ್ವಹಣೆ ಮಾಡ್ಬೋದು. ಅದೇ ರೀತಿ ಸ್ಪೈರೋಮೈಸಿಫೆನ್ ಅಂತ ಇನ್ನೊಂದು ಒಂದು ನುಸಿನಾಶಕ ಇದೆ. ಸೊ ಅದನ್ನು ಕೂಡ 1 ಲೀಟ್ರಿಗೆ 1 ml ಅಂತ ಮಿಕ್ಸ್ ಮಾಡ್ಕೊಂಬಿಟ್ಟು ಎಲೆಯ ಕೆಳಭಾಗ ಮತ್ತು ಮೇಲ್ಭಾಗಕ್ಕೆ ಸಿಂಪರಣೆಯನ್ನು ಕೊಟ್ಟಿದ್ದೇ ಆದಲ್ಲಿ ಈ ಒಂದು ನುಸಿಯನ್ನು ಹತೋಟಿ ಮಾಡ್ಬೋದು. ಸೊ ಇದಿಷ್ಟು ಈ ಒಂದು ಸಂಚಿಕೆಯಲ್ಲಿ ಒಂದು ಮಾಹಿತಿಯನ್ನು ತಿಳಿಸೋದಕ್ಕೆ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.